ಕೊಡಿಭಾಗದ ಶ್ರೀ ಖಾಪ್ರಿ ದೇವಸ್ಥಾನ ಜಾತ್ರೆ. ಇದು ತುಂಬಾ ಪ್ರಸಿದ್ಧಿ ಪಡೆದಿರುವಂತಹ ಒಂದು ದೇವರು, ಹಾಗೂ ಇಲ್ಲಿ ನಾನಾ ಸ್ಥಳಗಳಿಂದ ಜನರೆಲ್ಲ ಬಂದು ತಮ್ಮ ಹರಕೆಗಳನ್ನು ಸಲ್ಲಿಸ್ತಾರೆ. ಇಲ್ಲಿ ಮುಖ್ಯವಾಗಿ ಹರಕೆ ಅಂದ್ರೆ ಇದು ಸರಾಯಿ ಮತ್ತೆ ಮದ್ಯ ಮತ್ತು ಈ ಸಿಗರೇಟ್ ಮತ್ತು ಇಂಥವು ದೇವರಿಗೆ ಪ್ರಿಯವಾದ ನೈವೇದ್ಯವು. ಆದರೆ ಈಗ ಲೋಕಸಭೆ ಚುನಾವಣೆ ನಿಮಿತ್ತ ಅಧಿಕಾರಿಗಳೆಲ್ಲ ಈ ಮದ್ಯವನ್ನು ಸ್ವಲ್ಪ ಮಟ್ಟಿಗೆ ನಿಷೇಧಿಸಿದ್ದಾರೆ, ಹಾಗೂ ಎಲ್ಲೂ ದೊರಕೋದಿಲ್ಲ ಅಂತ ಹೇಳ್ಕೊಂಡು ತಿಳಿದು ನಾವೆಲ್ಲ ಮುಂಚೆಗೆ ಅದನ್ನು ತಂದಿಟ್ಟು ದೇವರಿಗೆ ನಾವು ಇವತ್ತು ಪ್ರಸಾದ ಮೂಲಕ ಅದನ್ನು ನಾವು ನಮ್ಮ ಕಾರವಾರ ತಾಲೂಕಿನ ಕೋಡಿಭಾಗ ಗ್ರಾಮದಲ್ಲಿ ಶ್ರೀ ಖಾಪ್ರಿ ದೇವರ ಉತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಡೀತಾ ಇದೆ. ಸುಮಾರು 300-350 ವರ್ಷಗಳ ಹಿಂದಿನ ಇತಿಹಾಸ ಇರುವಂತಹ ಒಂದು ಕ್ಷೇತ್ರ ಇದು. ಇಲ್ಲಿ ಖಾಪ್ರಿ ಅನ್ನುವಂತ ಒಬ್ಬ ಸಂತ ನಮ್ಮ ಅಜ್ಜ ಮುತ್ತಜ್ಜರ ಕಾಲದಲ್ಲಿ ಅವರಿಗೆ ತಮ್ಮ ಕನಸಿನಲ್ಲಿ ಬಂದು ಹೇಳಿದ್ರು ಏನಪ್ಪ ಅಂತಂದ್ರೆ, ಇಂಥ ಒಂದು ಜಾಗದಲ್ಲಿ ನಾನು ನೆಲೆ ನಿಂತಿದ್ದೇನೆ, ನನಗೆ ಬೇಕಾದಂತ ಸೇವೆಯಲ್ಲೇ ನೀವು ಸಲ್ಲಿಸ್ತಾ ಬಂದ್ರೆ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಾನು ದೂರ ಮಾಡ್ತೇನೆ ಅನ್ನುವಂಥದ್ದೊಂದು ನಿಟ್ಟಿನಲ್ಲಿ ಒಂದು ಕನಸಿನಲ್ಲಿ ಬಂದು ಹೇಳಿದವಾಗ ಇದು ಎಲ್ಲಾ ಜನರಿಗೂ ಗೊತ್ತಾಗಿ ಇಲ್ಲೊಂದು ಗುಡಿ ನಿರ್ಮಾಣವಾಯಿತು. ಗುಡಿ ನಿರ್ಮಾಣ ಆದ ನಂತರ ಜನ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಸಮಸ್ಯೆಗಳನ್ನು ನೀಗಿದ ನಂತರ ವಿಶೇಷವಾಗಿ ಮುಸ್ಲಿಂ ಸಮುದಾಯದವರು ಇರ್ಬೋದು, ಹಿಂದೂ ಇರ್ಬೋದು, ಕ್ರಿಶ್ಚಿಯನ್ ಇರ್ಬೋದು, ಎಲ್ಲಾ ಸಮುದಾಯದವರು ಬಂದು ತಮ್ಮ ತಮ್ಮ ಒಂದು ಹೇಳಿಕೆಯ ಪ್ರಕಾರ, ಈಗ ಹಿಂದೂ ಧರ್ಮೀಯರು ಯಾವುದು ನಮ್ಮ ಹಣ್ಣು ಹಂಪಲುಗಳನ್ನು ತಂದು ಕೊಡ್ತಾರೆ, ಅದೇ ರೀತಿ ಮುಸ್ಲಿಂ ಸಮುದಾಯದವರು ಮೇಣದ ಇದು ಕರ್ಪೂರ ಮತ್ತೆ ಇದು ಸಕ್ಕರೆ ಮತ್ತೆ ಊದಿನ ಕಡ್ಡಿ ಇರ್ಬೋದು ಅದನ್ನ ತಂದು ಕೊಡ್ತಾರೆ, ಕ್ರಿಶ್ಚಿಯನ್ ಧರ್ಮೀಯರು ಕ್ಯಾಂಡಲ್ ಅನ್ನ ತಂದು ಉರಿಸ್ತಾರೆ. ಹೀಗೆ ಅನೇಕ ರೀತಿಯಾದಂತ ಒಂದು ಅವ್ರ ಹೇಳಿಕೆ ಏನಿರ್ತದೆ, ವಿಶೇಷ ಅಂತಂದ್ರೆ ಒಂದು ಜಾಗ ಇದೆ, ಆ ಜಾಗದಲ್ಲಿ ಎಷ್ಟು ಮದ್ಯ ಸುರಿದ್ರೂ ಕೂಡ ಈ ಒಂದು ವಿಶೇಷವಾದ ಜಾತ್ರೆಗೆ ಮದ್ಯದ ವಾಸನೆ ಬರುವುದಿಲ್ಲ. ಆ ಒಂದು ಜಾಗದಲ್ಲಿ ಮದ್ಯವನ್ನ ಜನ ತಂದು ತಮ್ಮ ಹರಕೆಯನ್ನ ಅಲ್ಲಿ ತೀರಿಸಿಕೊಳ್ತಾರೆ, ಸಿಗರೇಟ್ ಮತ್ತೆ ಬೀಡಿಯನ್ನ ಅಲ್ಲಿ ಹಚ್ಚುತ್ತಾರೆ.